ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರಲ್ಲ ಹಾಗೆ, ಅವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ನಮ್ಮ ಭಾವನ ಹತ್ರ ಬಯಸ್ದೆ ಅಲ್ವಾ? ಇವತ್ತು ನಿನ್ನನ್ನು ಹಿಡ್ಕೊಟ್ಟು ಅದೇ ಭಾವನ ಹತ್ರ ಶಭಾಷ್ಗಿರಿ ತಗೋತೀನಿ. ಅವತ್ತೇನೋ ನಿನ್ನ ಟೈಮ್ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡೆ. ಆದರೆ ಇವತ್ತು ಅದು ಹೇಗೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಇವನೇನು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ? ನೀನು ಹೇಗೆ ಮತ್ತೆ ನಮ್ಮ ಮನೆಗೆ ಬಂದೆ? ಹಾ ಅಕ್ಕ, ನಾವು ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಇವಳು ಮತ್ತೆ ತಪ್ಪಿಸ್ಕೊತಾಳೆ. ಹೋಗಿ ಅಗ್ಗ ತಗೊಂಡ್ಬನ್ನಿ, ಇವಳನ್ನೆಲ್ಲೇ ಕಟ್ಟಾಕೋಣ. ನೋಡಿ, ಪೂರ್ಣಾಹುತಿಗೂ ಮುಂಚೆ ಕೆಲವು ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕು. ನನಗೆ ಮತ್ತು ಅರ್ಚಕರಿಗೆ ಗೊತ್ತಿರೋ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಅಷ್ಟಾದ್ರೆ ಸಾಲ್ದು, ಇನ್ನೂ ಒಂದು ಮುಖ್ಯವಾದ ಸಿದ್ಧತೆನ ನೀವು ಮಾಡ್ಕೊಳ್ಳೇಬೇಕು. ಇನ್ನೊಂದು ಮುಖ್ಯವಾದ ಸಿದ್ಧತೆನ? ಹೌದು. ಏನದು? ಆ ನಾಗಿಣಿ ಶಕ್ತಿನ ಕ್ಷೀಣ ಮಾಡಿ ಆ ಶಕ್ತಿನ ನೀವು ಪಡ್ಕೋಬೇಕು. ಆಗ ಮಾತ್ರ ನೀವ್ ಅಂದ್ಕೊಂಡಿರೋ ಪೂಜೆನ ಸಾಂಗ್ವಾಗಿ ನಡೆಸೋದಕ್ಕೆ ಸಾಧ್ಯ. ಆ ನಾಗಿಣಿ ಶಕ್ತಿನ ನಾನ್ ಹೇಗೆ ಪಡ್ಕೊಳಕ್ ಸಾಧ್ಯ? ಅವಳ ಶಕ್ತಿನ ನೀವು ಪಡ್ಕೊಳ್ಳೋದು ಹೇಗೆ ಅಂತ ನಾನ್ ನಿಮಗೆ ಹೇಳ್ಕೊಡ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಒಂದು ವಿಚಾರ ನಿಮಗೆ ಹೇಳಲೇಬೇಕು. ಏನದು? ಅವಳು ಇಚ್ಛಾಧಾರಿ ನಾಗಿಣಿ. ಅವಳ ಶಕ್ತಿ 10 ನಕ್ಷತ್ರಗಳಿಗಿಂತ ಜಾಸ್ತಿ ಇರುತ್ತೆ.